ಖಂಡಿತ ಸುಲಭ ಇಲ್ಲ, ಕೋಟಿಗಿಲ್ಲೋ ಆತ ಸಿಕ್ಕಾಪಟ್ಟೆ ಕಷ್ಟ ಇದೆ. ಬಿಕಾಸ್ ಹಾಟ್ ಸೀಟ್ ಮೇಲೆ ಕೂತಾಗ ಏನಾಗುತ್ತೆ ಅಂತ ಹೇಳೋದಕ್ಕಾಗೋದೇ ಇಲ್ಲ. ನಮ್ಮ ಮಂಜುಳಾ ಅವ್ರನ್ನೇ ನೋಡಿದ್ರೆ 5ನೇ ಕ್ವೆಶನ್ಗೆನೇ 2 ಲೈಫ್ ಲೈನ್ ಯೂಸ್ ಮಾಡಿಕೊಂಡು ಇನ್ನೇನು ಖಾಲಿ ಕೈಲಿ ಮನೆಗೆ ಹೋಗ್ತಾರೆ ಅಂತ ಅಂದ್ಕೊಂಡಿದ್ವಿ, ಬಟ್ 12ನೇ ಪ್ರಶ್ನೆವರೆಗೂ ಯಾವುದೇ ಲೈಫ್ ಲೈನ್ ಬಳಸ್ಕೊಂಡೆ ತುಂಬ ಚೆನ್ನಾಗಿ ಆಟ ಆಡಿದ್ರು. ನೆಕ್ಸ್ಟ್ 12ನೇ ಕ್ವೆಶನ್ಗೆ ಒಂದು ಲೈಫ್ ಲೈನ್ನ ಬಳಸ್ಕೊಂಡು ಡಬಲ್ ಡಿಪ್ ಲೈಫ್ ಲೈನ್ ಬಳಸ್ಕೊಂಡ್ರು. ಅದಾದ ನಂತರ 12,50,000 ಗೆದ್ದರು. 13ನೇ ಪ್ರಶ್ನೆಗೆ ಉತ್ತರ ಸರಿಯಾಗಿ ಗೊತ್ತಿಲ್ಲದೆ ಇರೋ ಕಾರಣ ಮನೆಯವ್ರು ಹೇಳಿದೋ ಡಿಸಿಷನ್ ತಗೊಂಡು ಆಟ ಕ್ವಿಟ್ ಮಾಡಿ 12,50,000 ಹಣವನ್ನು ಗೆದ್ದು ಖುಷ್ ಖುಷಿಯಾಗಿ ಮನೆಗೆ ಹೋದರು. ಸೊ ದಟ್ ವಾಸ್ ದ ಹ್ಯಾಪಿಯೆಸ್ಟ್ ಮೂಮೆಂಟ್ ಕನ್ನಡದ ಕೋಟ್ಯಾಧಿಪತಿ ಸೀಸನ್ 3. ಆ್ಯಂಡ್ ನೆಕ್ಸ್ಟ್ ಇವರು ಆದ ತಕ್ಷಣ ಕಾರ್ತಿಕ್ ಅವರು ಆಟ ಆಡಲಿಕ್ಕೆ ಬಂದರು. ಫಾಸ್ಟೆಸ್ಟ್ ಫಿಂಗರ್ ಫಾಸ್ಟಲ್ಲಿ ಅವರು ಗೆದ್ದರು. ಸೊ ಇವರು ಬಂದಿರುವಂಥ ಹಣದಿಂದ, ಅಂದರೆ ಕನ್ನಡದ ಕೋಟ್ಯಾಧಿಪತಿಯಲ್ಲಿ ಆಟ ಆಡಿ ಅದರಲ್ಲಿ ಗೆದ್ದ ಹಣದಿಂದ ಅವರ ತಂದೆ ತಾಯಿನ ವರ್ಲ್ಡ್ ಟೂರ್ಗೆ ಕರ್ಕೊಂಡು ಹೋಗಬೇಕು ಅನ್ನೋ ಆಸೆಯಿಂದ ಹಾಟ್ ಸೀಟ್ ಮೇಲೆ ಕೂತ್ಕೊಂಡಿದ್ದಾರೆ. ಆ್ಯಂಡ್ ಇವರು ಸ್ಟಾರ್ಟಿಂಗ್ ತುಂಬ ಚೆನ್ನಾಗಿ ಆಡಿದ್ರು. 5ನೇ ಕ್ವೆಶನ್ವರೆಗೂ ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸಲ್ಲಿ ಯಾವುದೇ ಲೈಫ್ ಲೈನ್ ಯೂಸ್ ಮಾಡ್ಕೊಳ್ಳದೆ ಸೂಪರಾಗಿ ಆಟ ಆಡಿದ್ರು. ಅದಾದ ನಂತರ 6ನೇ ಕ್ವೆಶನ್ಗೆನೇ ಡಬಲ್ ಡಿಪ್ ಲೈಫ್ ಲೈನನ್ನು ಯೂಸ್ ಮಾಡಿಕೊಂಡ್ರು. 8ನೇ ಪ್ರಶ್ನೆಗೆ ಇವರು ಫೋನ್ ಆಫ್ ಫ್ರೆಂಡ್ ಲೈಫ್ ಲೈನನ್ನು ಯೂಸ್ ಮಾಡಿಕೊಂಡು ಹಣವನ್ನು ಗೆದ್ದರು. ಇದಾದ ನಂತರ ಮತ್ತೆ ಆಡಿಯನ್ಸ್ ಪೋಲ್ ಲೈಫ್ ಲೈನನ್ನು 11ನೇ ಪ್ರಶ್ನೆಗೆ ಯೂಸ್ ಮಾಡಿಕೊಂಡ್ರು. ನಮ್ಮ ಆಡಿಯನ್ಸ್ ಸರಿಯಾದ ಉತ್ತರ ಹೇಳಿದರೂ ಕೂಡ ಅದು ಯಾಕೋ ಕಾರ್ತಿಕ್ಗೆ ಅವ್ರ ಮೇಲೆ ನಂಬಿಕೆ ಬರದೆ ಆಟವನ್ನು ಕ್ವಿಟ್ ಮಾಡಿ 1,60,000 ಹಣವನ್ನು ಗೆದ್ದು ಮನೆಗೆ ಹೋದರು. ಸೊ ಅದು ಏನು ಕಡಿಮೆ ಹಣ ಅಲ್ಲ, 1,60,000 ಈಸ್ ಆಲ್ಸೋ ಅ ಗುಡ್ ಅಮೌಂಟ್. ಆ್ಯಂಡ್ ನಾವು ಅಂದ್ಕೊಂಡಿದ್ವಿ ಪ್ರತಿ ಶುಕ್ರವಾರ ಯಾರಾದರೂ ಸೆಲೆಬ್ರಿಟೀಸ್ ಬರ್ತಾರೆ ಅಂತ. ಲಾಸ್ಟ್ ವೀಕ್ ಗಣೇಶ್ ಅವ್ರು ಬಂದಿದ್ದರು, ಈ ವಾರ ಯಾರೂ ಬರಲಿಲ್ಲ. ನೆಕ್ಸ್ಟ್ ವೀಕ್ ಯಾರಾದರೂ ಬರ್ತಾರಾ ಅಂತ ನೋಡೋಣ. ಅಲ್ಲಿವರೆಗೂ ಕನ್ನಡದ ಕೋಟ್ಯಾಧಿಪತಿ ಸೀಸನ್ 3 ಪ್ರತಿ ರಾತ್ರಿ 8 ಗಂಟೆಗೆ ನೋಡೋದು ಮರಿಬೇಡಿ. ಒಂದು ವೇಳೆ ಅಲ್ಲಿ ಮರೆತರು ತೊಂದರೆ ಇಲ್ಲ, ನಾನು ನಿಮಗೆ ನಮ್ಮ ಫಿಲ್ಮಿ ಬೀಟ್ ಕನ್ನಡದಲ್ಲಿ ಕನ್ನಡದ ಕೋಟ್ಯಾಧಿಪತಿ ಸೀಸನ್ 3 ಅಪ್ಡೇಟ್ಸನ್ನು ಕೊಡ್ತಿರ್ತೀನಿ, ಮಿಸ್ ಮಾಡ್ಕೋಬೇಡಿ.